ಜಗತ್ತಿನಲ್ಲಿ ನಾವೆಲ್ಲ ಬಾಳುವುದಿದೆ, ಎಲ್ಲಿ ಬಾಳಬೇಕಾಗಿದೆ ಅಂಥ ಜಗತ್ತನ್ನು ನಾವು ತಿಳಿದುಕೊಳ್ಳಬೇಕಾಗ ಅಂದರೆ ನಾವು ಹೇಗೆ ಬದುಕಬೇಕು, ಸುಖದ ಕ್ಷಣಗಳನ್ನು ಹೇಗೆ ಹೆಚ್ಚು ಮಾಡಿಕೋಬೇಕು ಗೊತ್ತಾಗ್ತದೆ. ಅದಕ್ಕಾಗಿ ಜಗತ್ತಿನ ಸರಿಯಾದ ಜ್ಞಾನ ನಮಗಿರಬೇಕು. ಇದೇನು ಸಣ್ಣ ಜಗತ್ತಲ್ಲ, ಎಷ್ಟು ದೊಡ್ಡದಿದೆ. ಇದನ್ನು ಅಳತೆ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡದದು. ಇಂಥ ಜಗತ್ತಿನಲ್ಲಿ ನಾವೆಲ್ಲ ಒಬ್ಬರಲ್ಲ ಇಬ್ಬರಲ್ಲ, ಕೋಟಿ ಕೋಟಿ ಜನ ಬಹಳ ಬೇಕಾಗಿದೆ. ಇದೊಂದು ಅವಕಾಶ. ಬದುಕ ಸುಂದರ ಆಗಬೇಕು, ಯಾರಿಗನಿಸೋದಿಲ್ಲ ಹೇ? ಜಗತ್ತಿನಲ್ಲಿ ಬಂದೇವಿ ಅಂದ ಬಳಿಕ ಬಡವರಾಗಿ, ದೀನರಾಗಿ, ಕಷ್ಟಕ್ಕೆ ಒಳಗಾಗಿ ಬದುಕಬೇಕಂತ ಯಾರೇ ಇಚ್ಛೆ ಪಡ್ತಾರೆ? ಒಂದು ಸಣ್ಣ ಪ್ರಾಣಿನೇ ಇರಲಿ ಸುಖವಾಗಿರಬೇಕಂತೆ ಬಯಸ್ತದೆ. ಒಂದು ಪಕ್ಷಿ ಅಂತ ಇಟ್ಟುಕೊಳ್ಳಿ, ಅದರ ಕನಸೇನು? ಒಂದು ಗಿಡ ನಾಲ್ಕು ಚಲೋ ಹಣ್ಣ ಕನಸ. ಒಂದಿಷ್ಟು ಕುಕ್ಕೆ ಸವಿ ನೋಡಿದರೆ ಜೀವನ ಸವಿ. ಹಾಗ ಪಕ್ಷಿ ಕನಸು ಕಾಣುತ್ತದೆ. ಅಷ್ಟು ಸಂತೋಷವಾಗಿತ್ತು. ಆಗ ನಾವು ಕೂಡ ಬಯಸೋದೇನು ಅಂದರೆ, ನಾವು ಸಣ್ಣವರೇ ಇರಲಿ ದೊಡ್ಡವರೇ ಇರಲಿ ಅಥವಾ ಶಕ್ತರಿರಲಿ ಸಶಕ್ತರಿರಲಿ ಪ್ರಶ್ನೆ ಅಲ್ಲ. ನಾವು ಆನಂದವಾಗಿರಬೇಕು, ಆನಂದವಾಗಿರಬೇಕು. ಎಷ್ಟು ಚಲೋ ಶಬ್ದ ಆನಂದ. ಮನಸ್ಸು ಹಂಗೆ ನಲಿತಾ ಇರಬೇಕು. ಅದಕ್ಕಾಗಿ ನಾವು ಈ ಜಗತ್ತಿನಲ್ಲಿ ಇರೋದದು. ಬರೀ ಹೊಡೆದಾಡಿ ಬಡದಾಡಿ ಬೈದಾಡಿ ಇಲ್ಲ ಹೇಳಿ ಏನದ ಜೀವನ? ಹಾಗಿತ್ತು ಅಂದರೆ ಅದಕ್ಕೆ ಬದುಕ ಅಂತಾರೇನು? ಬದುಕಂತಾರೇನು? ಎಂಥ ಸುಂದರವಾದ ದೀಪ, ಉರಿತಾದ ಜೀವ ದೀಪ. ಆ ದೀಪದ ಕೆಳಗೆ ಸುತ್ತಮುತ್ತ ಎಂಥ ಬೆಳಕ, ಎಲ್ಲ ಕಡೆ ಬೆಳಕ. ಎಂಥ ದೀಪ ಇರಿತದಂದಾಗ ಅದರ ಬೆಳಕಿನಲ್ಲಿ ಜಗತ್ತನ್ನು ನಾವು ಅನುಭವಿಸಬೇಕು. ಅದಕ್ಕಾಗಿಯೇ ಎಲ್ಲ ಇರುವುದು. ದೇವರಿಷ್ಟೆಲ್ಲ ಮಾಡಿದ್ದರೆ ಅದಕ್ಕೆ ಅದೇ ಸೂರ್ಯ ದೀಪವನ್ನು ಹಚ್ಚಿಕೊಟ್ಟ, ಚಂದ್ರನನ್ನು ಹಾಗೆ ತೇಲಿಬಿಟ್ಟ, ಸಮುದ್ರಗಳನ್ನು ತುಂಬಿದ, ಬೆಟ್ಟಗಳನ್ನಷ್ಟು ಎತ್ತರಿಸಿದ, ಧಾರಾಕಾರವಾದ ಮಳೆ ಬರುವಂತೆ ಮಾಡಿದ, ಸುತ್ತಮುತ್ತ ಇರುವ ಭೂಮಿಯೊಳಗೆಲ್ಲ ಹಸಿರ ಹಸಿರ ಬೆಳೆಸಿದ, ಇಷ್ಟೆಲ್ಲ ಮಾಡಿದ್ದು ಎದಕ್ಕೆ? ಇಂಥ ಸುಂದರವಾದ ಜಗತ್ತನ್ನು ರಚನಾ ಮಾಡಿ ನಮಗೊಂದಿಷ್ಟು ಅವಕಾಶ.
ನಾವಿಲ್ಲಿ ಏನು ಮಾಡೋದದ ಅಂದರೆ ಆನಂದವಾಗಿ ಬದುಕುವುದದ. ಎಲ್ಲರೂ ಸಂತೋಷವಾಗಿ ದಿನಗಳನ್ನು ಕಳೆಯೋದದ. ಇಲ್ಲಿ ದಿನಗಳಂತೂ ಹೋಗೇ ಹೋಗ್ತಾವ, ಆದರೆ ಅವುಗಳನ್ನು ಬರಮಾಡಿಕೋಬೇಕು, ಸವಿಬೇಕು, ಅಲ್ಲಿಂದ ಬೀಳ್ಕೊಡಬೇಕು. ಹಾಗೆ ಪರದೇಶದಲ್ಲಿ ಒಬ್ಬ ಸಂತ ಬಾಳಿದ್ದ. ಆತ ಹೇಳ್ತಾನೆ, ಏನೂ ಮಾಡಬೇಡ ಮನುಷ್ಯನೇ, ಬಹಳ ಚಲೋ ಒಂದು ಸಣ್ಣ ಮಾತು ಹೇಳ್ತಾನೆ, ಏನೂ ಮಾಡಬೇಡ. ನೀನು ಏನು ಮಾಡಬೇಕಾಗ್ಯದ ಎಲ್ಲ ಅದ, ಈಗ ಜಗತ್ತಿನೊಳಗೆಲ್ಲ ಅದ. ನೀನು ಹಣ್ಣು ತಯಾರು ಮಾಡ್ತೀಯೇನು? ಹಣ್ಣ ನಿಸರ್ಗ ಮಾಡ್ತಾರೆ. ನೀನು ಮಳೆ ತರಮದಿ ಏನು? ಲೆದ ನಿಸರ್ಗ ಎಲ್ಲ ಕಾರ್ಯ ಮಾಡ್ತಾರೆ. ನಿನ್ನ ಕೆಲಸ ಏನು ಅಂದರೆ ಸ್ವಚ್ಛ ಕಣ್ಣು ತೆರೆದು ನೋಡು. ಆ ನೋಟದಲ್ಲಿ ಹೊಲಸಿರಬಾರದು, ಹಂಗೆ ಮಾಡು. ಅದರರ್ಥ ಚಲೋದು ಚಲೋದು ಚೆನ್ನಾಗಿರೋದು ಕಾಣಬೇಕು. ಇರುವುದಲ್ಲೇನು, ಎಷ್ಟು ಚಂದದ ಜಗತ್ತ. ಅಂಥದ್ರಾಗ ಈತ ಬಂದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದನ್ನ ನೋಡೋದೇನು ಹೇಳಿ, ಅದನ್ನ ನೋಡೋದೇನು, ಇಲ್ಲಿ ಒಳ್ಳೆಯದಿಲ್ಲೇನು, ಎಷ್ಟು ಒಳ್ಳೆಯದದ. ಎಲ್ಲೋ ಅಪ್ಪ ಮನುಷ್ಯ ಕೆಟ್ಟಿರಬಹುದು, ಅಥವಾ ಎಲ್ಲೋ ಒಂದು ಕಡೆ ನಾಶ ಆಗಿರಬಹುದು, ಪ್ರಶ್ನೆ ಅಲ್ಲ. ಇಡೀ ಜಗತ್ತು ಎಷ್ಟು ಚಂದದ. ಕಣ್ಣ 100 ವರ್ಷ ಅಲ್ಲ, 1,00,000 ವರ್ಷ ಬಳಸಿದರೂ ಹೊಸದು 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 ಕಣ್ಣಿಗೆ ಹಬ್ಬ. ಅದಕ್ಕೆ ಆತ ಹೇಳಿದ, ಮನುಷ್ಯನೇ, ಪರದೇಶದ ಒಬ್ಬ ಸಂತ, ಮೇಕ್ ಯುವರ್ ಲೈಫ್ ಎ ಫೆಸ್ಟಿವಲ್. ಎಷ್ಟು ಚಲೋ ಮಾತು, ಅದು ಒಂದೇ ಅವನ ಸಂದೇಶ. ನಿನ್ನ ಜೀವನ ಹಬ್ಬ ಮಾಡುವ ಜೀವನ ಹೇಗಿರಬೇಕು ಅಂದರೆ ಹಬ್ಬದ ಜೀವನ ಇರಬೇಕು. ಇದೊಂದು ಸಂಭ್ರಮ, ಸಂಭ್ರಮ. ಮುಂಜಾನೆ ಹೀಗೆ ಹೇಳ್ತೇವೆ, ಏನು ಉತ್ಸಾಹ ಮೈಯಲ್ಲಿ. ಹೊರಗೆ ಬಂದು ನೋಡಿದರ ನಿಸರ್ಗ ಹೇಗೆ ತಿಳಿ ತಿಳಿಯಾದ ಬೆಳಕಿನ ನಿಸರ್ಗ. ಇದನ್ನೆಲ್ಲ ನೋಡಿ ಆನಂದ ಪಡು, ಅದು ಬದುಕ. ಮೇಕ್ ಯುವರ್ ಲೈಫ್ ಎ ಫೆಸ್ಟಿವಲ್. ಒಂದು ಹುಡುಗನಿಗೆ ಸುಮ್ಮನೆ ಒಂದು ಹೇಗೆ ಒಂದು ಆಟದ ಸಾಮಾನ ಕೊಡ್ರಿ, ಅದೇನು ಭಾಳ ಬೆಲೆಯುಳ್ಳದ್ದಲ್ಲ. 1 ರೂಪಾಯಿದು ಒಂದು ಆಟದ ಸಾಮಾನ ಹಿಂಗೆ ಕೊಟ್ಟರೆ ಅದಕ್ಕೆ ಎಷ್ಟು ಸಂತೋಷ, ದಿವಸ ತುಂಬ. ಮತ್ತೇನಿಲ್ಲ, ನಾವು ಕೋಟಿ ಕೋಟಿ ಮಾಡಿದರೆ ಏನು ಸಂತೋಷ ಪಡ್ತೇವೆ? ಇರಬೇಕು ಸಂತೋಷ, ಕಡಿಮೆ ಆಗಬಾರದು. ಅದು ಭಾಳ ಹೌದೋ ಅಲ್ಲೋ ತಾವು ಯೋಚನೆ ಮಾಡಿ, ನಾವು ಬಂದಿರೋದು ಬಡದಾಡಿ ಬಡದಾಡಿ ರಕ್ತಪಾತ ಮಾಡಿ ಅವ್ರದ್ದು ಕಸಗೊಂಡು ಇವ್ರದ್ದು ಕಸಗೊಂಡು, ಇದೇನು ಜೀವನ?